ಮುಖ್ಯಮಂತ್ರಿಗಳ ತೀರ್ಮಾನಕ್ಕೆ ಬಿಟ್ಟದ್ದು. ನಾನು ಸಂಬಂಧ ಅಲ್ಲ ಸರ್, ಅವ್ರು ನೆನ್ನೆ ಕೂಡ ಸಭೆ ಮಾಡಿದ್ದಾರೆ ಜಾರಕಿಹೊಳಿ ಬ್ರದರ್ಸ್ ಸರ್ಕಾರದ ಮೇಲೆ. ಜಾರಕಿಹೊಳಿ ಬ್ರದರ್ಸ್ ನನ್ನ ಆತ್ಮೀಯರು, ನನ್ನ ಅಗದಿ ಖಾಸ್ ದೋಸ್ತರು. ಅವ್ರು ಯಾವುದೇ ಪಕ್ಷಕ್ಕೆ ಮಂತ್ರಿ ಮಾಗೆ ಆಗ್ತಾರೆ, ಆದ್ರೆ ಒಳ್ಳೆಯದು. ಯಾವ ಕಾನ್ಫಿಡೆನ್ಸ್ ಮಂತ್ರಿ ಆಗ್ತಾರೆ ಅನ್ನೋದಕ್ಕೆ? ನಾನು ಮಂತ್ರಿ ಆಗಿ ನನ್ನ ಅನಿಸಿಕೆ ಅಂತ ಹೇಳ್ತಾ ಇದ್ದೀನಿ. 5 ಬಾರಿ MLA ಆಗಿದ್ದಾರೆ, ಅವ್ರದೇ ಆದಂತಹ ರಾಜಕಾರಣ ಇದೆ, ಅವ್ರದೇ ಆದಂತಹ ಛಾಪ ಇದೆ. ಅದರಿಂದ ಹಾಗೆ ಆಗ್ತಾರೆ. ಕೋರ್ಟ್ ಅಲ್ಲಿ ಕೇಸ್ ಮುಗಿದ ಮೇಲೆ ಹಾಗೆ ಆಗ್ತಾರೆ. ಸರಿ, ಅಕ್ಕಿ ಕಡತೆ ಎಲ್ಲಿಗೆ ಬಂತು ಅಂತ? ಈಗ ಅಕ್ಕಿ ಬದಲು ಬೇರೆ ಕೊಡ್ತೀವಿ ಅಂತ ಹೇಳಿದ್ರಿ, ಗೋಧಿ ಅಥವಾ ರಾಗಿ ಜೋಳ? ರಾಗಿ ಜೋಳ ಕೊಡ್ತಾ ಇದ್ದೀವಿ. ಕಳೆದ ಸಲ 4.5 ಲಕ್ಷದಷ್ಟು ಅಕ್ಕಿ ರಾಗಿಯನ್ನು ಕೊಡಲಾಗಿದೆ, 80,000 ಟನ್ನಷ್ಟು ಜೋಳವನ್ನು ಕೊಡಲಾಗಿದೆ. ಬರ್ತಕ್ಕಂಥ ದಿನಮಾನದಲ್ಲಿ ರಾಗಿ ಜೋಳ ಇನ್ನೂ ಸಿಗಬೇಕಾಗಿದೆ. 6.5 ಲಕ್ಷದಷ್ಟು ರಾಗಿ ಬೇಕಾಗ್ತದೆ, 6.5 ಲಕ್ಷದಷ್ಟು ಜೋಳ ಬೇಕಾಗ್ತದೆ. 3 ಕಿಲೋ ರಾಗಿಯನ್ನು ಈ ಭಾಗದಲ್ಲಿ, 3 ಕಿಲೋ ಅಕ್ಕಿ ಜೋಳವನ್ನು ಆ ಭಾಗದಲ್ಲಿ, ಅದರ ಜೊತೆ 2 ಕೆಜಿ ಅಕ್ಕಿಯನ್ನು ಕೊಡುವಂಥ ಕಾರ್ಯಕ್ರಮ ರೂಪಿಸಿ. ಅಕ್ಕಿ ಕಡತೆ ಯಾವಾಗ ಶುರು ಮಾಡ್ತೀರಾ? ಅಕ್ಕಿ 5 ಕೆಜಿ ಆಹಾರ ಭದ್ರತೆ ಕೆಳಗೆ ಅಕ್ಕಿಯನ್ನು ವಿತರಣೆ ಮಾಡೋಕೆ ಕೇಂದ್ರ ಸರ್ಕಾರದ ನಿಯಮಗೊಳಿಸಿದೆ. ಅದರ ಪ್ರಕಾರ ಪ್ರತಿ ಮನುಷ್ಯನಿಗೆ 5 ಕೆಜಿ ಆಹಾರವನ್ನು ಕೊಡುವಂತ ಕಾರ್ಯಕ್ರಮ ರೂಪಿಸಿ. ಆನೆಗಳಿದೆಯಲ್ಲ, ಪ್ಯಾಲೇಸ್ ಆನೆಗಳು, ಅದನ್ನು ಮತ್ತೆ ವಾಪಸ್? ಯಾವುದು ಪ್ಯಾಲೇಸ್ ಆನೆಗಳು? ಅರಮನೆ ಒಬ್ಬರು ಕೇಳ್ರಿ, ಎಲ್ಲರೂ ಹೇಳ್ರಿ. 6 ಆನೆಗಳಿದೆ ಸಾಕಾನೆಗಳು, ಅದನ್ನ ವಾಪಸ್ ಕಳಿಸ್ಬೇಕು ಗುಜರಾತ್ ಅಂತ 4 ಆನೆಗಳನ್ನ. ಅದು ಯಾವುದೇ ತೀರ್ಮಾನ ಸರ್ಕಾರ ಮುಂದೆ ಇಲ್ಲ, ಬಂದ್ರೆ ಅದ್ರ ಬಗ್ಗೆ ಪರಿಶೀಲನೆ ಮಾಡೋಣ. ಇವತ್ತು ಇನ್ನು ಎಲ್ಲ ಕೇಳಕ್ ಆಗಲ್ಲ, ಬಂದ್ರೆ ತೀರ್ಮಾನ. ಥ್ಯಾಂಕ್ ಯು.